ನೀರ್ದೀಪ ಅಂತ ನೀರ್ದೀಪ ಅಂತ ಮಾಡ್ತಾ ಇದ್ವಿ. ಹಿಂದಿನಿಂದನೂ ಮಾಡ್ತಾ ಬಂದಿದ್ದು ದೇವಸ್ಥಾನಗಳಲ್ಲಿ, ಆಮೇಲೆ ಸಂಘ ಸಂಸ್ಥೆಗಳ ಲೀಡರು. ಕೆಳಗಡೆ ದೀಪದಲ್ಲಿ ನೀರು, ಮೇಲ್ಗಡೆ ಎಣ್ಣೆ. ಇದಕ್ಕೆ ನೀರು ಹಾಕೋದಕ್ಕೆ ಇಲ್ಲಿಂದ ಮಾಡಿದೆ ಗೊಟ್ಟೆ ಅಂತ. ಹಳೆ ಭಾಷೆಯಲ್ಲಿ ಗೊಟ್ಟೆ, ನೀರಿನ ಗೊಟ್ಟೆ ಇದು. ಆಮೇಲೆ ಇದು ಹಾಕಿಬಿಟ್ಟು ತುಂಬ ಇಲ್ಲಿ ತನಕ ನೀರು ಬರುತ್ತೆ, ಈ ಸತ್ತಕ್ಕೆ ನೀರು ಬರುತ್ತೆ ಈ ಸತ್ತಕ್ಕೆ. ಅದು ಯಾಕೆ ಹಾಕ್ಬೇಕು ನೀರು ದೀಪ ಅಂದರೆ, ಇದು ಹಾಗೆ ದೀಪದಲ್ಲಿ ಉರಿಸ್ತಕ್ಕಂಥ ದೀಪ ಒಂದು ಗಂಟೆ ಉರಿದ್ರೆ ಇದು ಮೂರು ಗಂಟೆ ಟೈಮಿಂದ ಎರಡು ಗಂಟೆ ಹೆಚ್ಚಿಗೆ ಉರಿಯುತ್ತೆ. ಅಷ್ಟು ನೀರು ಆಯಿಲ್ ತಂಪಾಗಿ ನಿಧಾನಕ್ಕೆ ಒಳ್ಳೆ ಬೆಳಕು ಬರುತ್ತೆ. ಅದಕ್ಕೆ ನೀರು ದೀಪ ಅಂತ ಮಾಡ್ತಾ ಇತ್ತು. ಈಗ ಅದಕ್ಕೆ ಮಾಡಿದ್ದೀನಿ. ಈಗ ಚಾಲ್ತಿ ಯಾರೂ ಮಾಡ್ತಾ ಇಲ್ಲ, ಇದನ್ನು ಮಾಡಿದ್ದೀನಿ. ಇದು ಕಾಲ್ದೀಪ ಹಿಂದೆಲ್ಲ ಸಮಯವು ಅಂತಿದ್ರು. ಹೀಗಿಡ್ಬೋದು ಈ ನೀರು ದೀಪನೂ ಇಡ್ಬೋದು, ಬೇರೆ ದೀಪಗಳನ್ನೂ ಇಡ್ಬೋದು. ಕಾಲ್ದೀಪ ಅಂತ ಹೀಗೆ ಇದು ಕಾಲ್ದೀಪ. ಸಮಯವು ಅಂತಾರೆ, ಕಾಲ್ದೀಪ ಅಂತಾರೆ ಇದಕ್ಕೆ. ಹೀಗೆ ನೀರು ಹಾಕೋದು ಕಾಲ್ದೀಪ. ಇವು ತುಂಬ ಖರ್ಚಾಕಿದ್ದು ಹಳ್ಳಿಗಳಿರೋ ಜನಗಳು. ನಾವು ಹಿಂದೆ ಗಾಡಿ ಮೇಲೆ ತಗೊಂಡು ಹೋಗ್ತಾ ಇದ್ವಿ. ಇದಕ್ಕೆ ಗೋಧಿ, ರಾಗಿ, ಅಕ್ಕಿ ಇದು ಬರೋದಿದ್ದಲ್ಲ, ಅಕಡಿ ಕಾಳು, ಹೆಸರು, ಉದ್ದು, ಕಡಲೆ. ಈ ನೇಮತಿ ಸೈಡು, ಮಲ್ಲಿಗೆನಹಳ್ಳಿ ಸೈಡು, ತೀರ್ಥರಾಮೇಶ್ವರ ಅಂತ ಕೇಳಿರೋ ಕೆಲಸ ನೀವು. ತೀರ್ಥರಾಮೇಶ್ವರ ಸೈಡ್ ಹಳ್ಳಿಗಳಲ್ಲಿ ಅಕಡಿ ಕಾಳು ಬೆಳೀತಾರೆ. ಅಲ್ಲಿ ತುಂಬ ಖರ್ಚಾಗಿಲ್ವಲ್ಲ, ಚಿಕ್ಕ ಚಿಕ್ಕ ಇದೆಲ್ಲ ಇಡ್ಲ ಬಗ್ಗೆ. ಇವೆಲ್ಲ ಕುಡಿಕೆಗಳಿವು, ಪೂಜಾ ಕುಡಿಕೆ, ಆಮೇಲೆ ಇದಕ್ಕೆಲ್ಲ ಉಪಯೋಗಿಸ್ತಕ್ಕಂಥ ಕುಡಿಕೆಗಳಿವು. ಕುಡಿಕೆ ಇವನ್ನೇನು ವಾಜ್ ಗೊತ್ತಲ್ಲ ಇದು. ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ.